ಸಿಪಿಎಸ್ ಮಾರಪ್ಪನಪಾಳ್ಯ ಈ ಶಾಲೆ ವತಿಯಿಂದ ನಾವು ಈ ಒಂದು ಚಿಗುರು ಅನ್ನೋ ಪುಸ್ತಕನ ತಯಾರಿಸಿದ್ವಿ. ಒತ್ತಿಗೆ ಪುಸ್ತಕ ಅಥವಾ ಒತ್ತಿಗೆನ ನಮ್ಮ ಎಲ್ಲ ಶಿಕ್ಷಕರ ಒಂದು ಸಿಬ್ಬಂದಿ ವರ್ಗದವರ ಸಹಾಯದಿಂದ ಈ ಒಂದು ಮತ್ತು ಮಕ್ಕಳು ಅವರ ಒಂದು ನೆರವಿನಿಂದ ಈ ಒಂದು ಬುಕ್ಕನ್ನು ತಯಾರಿಸಿದ್ವಿ. ಈ ಬುಕ್ಕಿಂದ ಎಷ್ಟೋ ಮಕ್ಕಳಿಗೆ ನಮಗೆ ತಮಿಳು ಮಕ್ಕಳು ಬರೋದ್ರಿಂದ ಅವ್ರಿಗೆ ಒಂದು ಕನ್ನಡದ ಜ್ಞಾನ ತಿಳುವಳಿಕೆ ಇದರಿಂದ ಅವ್ರಿಗೆ ಬಂತು. ಮತ್ತು ಪದಗಳ ಅರಿವು ಆಯಿತು. ಆ ಚಿತ್ರಗಳ ಮುಖಾಂತರ ಅದರಲ್ಲಿರೋ ಒಂದು ಅರ್ಥ ಕೂಡ ಅವ್ರು ತಿಳ್ಕೊಂಡ್ರು. ಶಿಕ್ಷಕರು ಕೂಡ ಮಕ್ಕಳಿಗೆ ಹೆಚ್ಚು ನೆರವಾದರು. ಅದರಿಂದ ಹೆಚ್ಚಿನ ಜ್ಞಾನ ಮತ್ತು ತಿಳುವಳಿಕೆ ಮಕ್ಕಳುಗಳಿಗೂ ಬಂದಿದೆ. ಮಕ್ಕಳಿಗೆ ಪಠ್ಯಪುಸ್ತಕ ಒಂದೇ ವಿಷಯ ಅಲ್ಲ, ಅದರ ಜೊತೆಗೆ ಇನ್ನೂ ಬೇರೆ ಪಠ್ಯೇತರ ವಿಷಯಗಳು ಕೂಡ ತುಂಬ ಅವಶ್ಯಕವಾಗಿದೆ. ಆ ಮಕ್ಕಳಿಗೆ ಪ್ರತಿಭೆ, ತಮ್ಮ ಮಕ್ಕಳಲ್ಲಿ ಏನು ಅಡಗಿದೆ ಆ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಚಿತ್ರಕಲೆ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಅಥವಾ ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು, ವಚನಗಳನ್ನಾಗಿರ್ಬೋದು, ಅಥವಾ ಇನ್ನು ಸಾಕಷ್ಟು ವಿಷಯಗಳನ್ನು ಅದರಲ್ಲಿ ಸಂಗ್ರಹ ಮಾಡಿ ಮಕ್ಕಳಿಗೆ ತಮ್ಮ ಬರೆದಂಥ ಚಿತ್ರಗಳನ್ನೇ ಅಥವಾ ಒಂದು ಏನೋ ಒಂದು ಕಲ್ಚರ್ ಆ್ಯಕ್ಟಿವಿಟಿಗಳನ್ನೇ ಸಂಗ್ರಹಿಸಿ ಒಂದು ಪುಸ್ತಕವನ್ನು ಮಾಡಿದಾಗ ಆ ಪುಸ್ತಕ ಶಾಶ್ವತವಾಗಿ ಈ ಶಾಲೆಯಲ್ಲಿ ಇರುತ್ತೆ. ಬುಕ್ಕನ್ನು ತಯಾರು ಮಾಡೋಕ್ಕೆ ಮುಂಚೆ ಒಂದೊಂದು ಪಾಠ ಮುಗಿದ ತಕ್ಷಣ ಮಕ್ಕಳಿಗೆ ಡ್ರಾಯಿಂಗ್ ಬರೆಯೋದಕ್ಕೆ, ಆ ಪಾಠದಲ್ಲಿರುವಂಥ ಚಿತ್ರಗಳನ್ನು ಬರೆಯೋದಕ್ಕೆ ಕೊಡ್ತಾ ಇದ್ವಿ. ಒಂದೊಂದು ಹಳೆ ತರ್ತಾಯಿದ್ರು, ಅವರ ಫೈಲಲ್ಲಿ ಹಾಕ್ತಾಯಿದ್ವಿ. ಯಾಕೆ ಈ ಥರ ಬುಕ್ ಮಾಡಬಾರ್ದು ಅಂತೇಳಿ ಒಂದು ಯೋಚನೆ ಬಂತು. ಅದರಿಂದ ಆ ಬುಕ್ಕನ್ನು ಒಬ್ಬೊಬ್ಬರು ಒಬ್ಬೊಬ್ಬರು ತಯಾರು ಮಾಡೋ ಅಂಥದ್ದನ್ನೆಲ್ಲ ಒಂದು ಬುಕ್ ಮಾಡೋಣ, ಒಂದು ಫುಲ್ಲು ಎಲ್ಲ 1-7 ಯಾರ್ಯಾರು ಡ್ರಾಯಿಂಗನ್ನು ಮಾಡ್ತಾರೆ ಅದನ್ನೆಲ್ಲ ಬುಕ್ಸಾಗಿ ಒಂದು ತರೋಣ ಅಂತೇಳ್ಬಿಟ್ಟು ಈ ಥರ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಡ್ರಾಯಿಂಗ್ ಎಲ್ಲ ಬಿಡಿಸಾದ್ಮೇಲೆ ಅದರಲ್ಲಿ ಸೆಲೆಕ್ಟ್ ಮಾಡಿದ್ವಿ ಯಾರು ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಯಾರಿಗೆ ಬರಲ್ವೋ ಇಲ್ಲಿ ನಾವು ಟ್ರೈನಿಂಗ್ ಕೊಟ್ವಿ, ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತೇಳ್ಬಿಟ್ಟು ಟ್ರೈನಿಂಗ್ ಕೊಟ್ಟಮೇಲೆ ಒಂದು ಬುಕ್ಕನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಗ್ಲಾಸ್ ಪೇಂಟಿಂಗ್ ಮಾಡಲು ನನಗೆ ತುಂಬ ಇಷ್ಟ. ನನ್ನ ಶಿಕ್ಷಕರು ಒಂದು ಮಾಡಿ ತೋರಿಸಿದ್ರು. ಆಮೇಲೆ ನಾನು ಆ ಥರ ನನ್ನ ಶಿಕ್ಷಕರು ಹೇಳಿದರು ಅದೇ ಥರ ಎಲ್ಲರೂ ಮಾಡ್ಕೊಬಲ್ಲಿ, ಅದಕ್ಕೆ ನಾನು ಮಾಡ್ಕೊಂಬಂದೆ. ಈ ಗ್ಲಾಸ್ ಪೇಂಟಿಂಗ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ನೈಟು ರಾತ್ರಿ ಎಲ್ಲ ಊಟ ಮಾಡಿಲ್ಲ, ಹಂಗೆ ಗ್ಲಾಸ್ ಪೇಂಟಿಂಗ್ ಮಾಡ್ತಿದ್ದೆ. ರಾತ್ರಿ 1 ಗಂಟೆವರೆಗೂ ಮಾಡ್ತಿದ್ದೆ. ಈ ಚಿತ್ರ ನಾನು ಟಿವಿಯಲ್ಲಿ ನೋಡುತ್ತಿದ್ದೆ. ಇದು ಈ ಬೊಂಬೆ ಪಿಕ್ಚರ್ ಬರ್ತಿತ್ತು. ನಾನು ಈ ಬೊಂಬೆ ಪಿಕ್ಚರ್ ಹೆಸರು ನಿಂಜಾ ಹತ್ತೋಡಿ, ನಾನು ಡೈಲಿ ನೋಡ್ತಿದ್ದೆ. ನನ್ನ ಹತ್ರ ಒಂದು ಪುಸ್ತಕ ಇತ್ತು, ಇದು ಫೋಟೋ ಇತ್ತು, ಅದಕ್ಕೆ ಇದು ಬಂದಿದೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ.